They are supposed to make all the elders happy, and the children are making the elders happy. और याके संतोष आके जन रहे इन्हें मतलब कोटा रखा होगा सांस्कृतिक कार्यक्रम ऐसे बंद हो मतलब इन्हें इसके लिए पोस्ट करो बाघा वाली तरह का जो यावा ये चले मतलब बोलो ये नहीं हमारे देश को यावा ये चले मतलब बोलो ये नहीं अनुभव इस पे बात है नल्ला अनुभव इस पे कर रहे आज नल्ला नोए इस तरह तुम्हारे संतोष आए देते हैं कर ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇರೋದನ್ನ ಮಕ್ಕಳೆಲ್ಲ ಅರ್ಥ ಮಾಡ್ಕೊಳ್ಳಿ ಸೈಲೆಂಟ್ ಆಗಿದ್ರೆ ಗೊತ್ತಾಗುತ್ತೆ ಅಲ್ವಾ ಓಕೆ ನಾವು ಆಲ್ ಆಫ್ ಯು ನೋ ಗಾಂಧೀಜಿ ಸೊ ಗಾಂಧೀಜಿ ಹ್ಯಾಡ್ ಒನ್ ಡ್ರೀಮ್ ಯೂಸ್ ಟು ಸೇ ಸ್ವರಾಜ್ ರೈಟ್ ಯು ನೋ ವಾಟ್ ಸ್ವರಾಜ್ ಇಸ್ ದಟ್ ಎವ್ರಿ ವಿಲೇಜ್ Every village in India should be independent, should be able to take care of every need of the village. Every village should be able to take care of their own need. Mahatma Gandhi ಅವರು ಏನು ಕನಸು ಕಂಡಿದ್ರು ಅಂದ್ರೆ ನಮ್ಮ ಭಾರತ ದೇಶದಲ್ಲಿರುವಂತಹ ಪ್ರತಿಯೊಂದು ಹಳ್ಳಿಯೂ ಕೂಡ ಸ್ವತಂತ್ರವಾಗಿ ತನಗೆ ಬೇಕಾಗಿರುವಂತಹ ತನಗೆ ಅವಶ್ಯಕತೆ ಇರುವಂತಹ ಎಲ್ಲರೂ ಕೂಡ ಪಾಲನೆ ಮಾಡ್ತಾ ಇರ್ಬೋದ್ರೆ ವಿಲೇಜ್ ಹಳ್ಳಿಯ ಸಮುದಾಯಗಳು ಎಲ್ಲ ಜನಗಳು ಸೇರಿ ಅದನ್ನ ನಿರ್ವಹಿಸಬೇಕು ಅನ್ನೋದು ಮಹಾತ್ಮ ಗಾಂಧಿ ಅವರ ಒಂದು ಕನಸಾಗಿತ್ತು ವಾಟ್ ವಿ ಆರ್ ಹಿಪ್ಪೋ ಕ್ಯಾಂಪಸ್ ಆರ್ ಟ್ರೈಂಗ್ ಟು ಡೂ ಇಸ್ ಟು ಹೆಲ್ಪ್ ಫುಲ್ಫಿಲ್ ಮಹಾತ್ಮ ಗಾಂಧಿ ಡ್ರೀಮ್ ಮಹಾತ್ಮ ಗಾಂಧಿ ಅವರು ಏನು ಕನಸನ್ನ ಕಂಡಿದ್ರು ಗ್ರಾಮೀಣ ಭಾರತ ಉತ್ತಾರ ಆಗದವರನ್ನು ನಮ್ಮ ದೇಶ ಉತ್ತಾರ ಆಗಲ್ಲ ಗ್ರಾಮೀಣ ಭಾರತದ ಜನತೆಗಳು ಉದ್ಧಾರ ಆಗಬೇಕು ಆ ಒಂದು ಕನಸನ್ನ ನಾವು ಹಿಪ್ಪೋ ಕ್ಯಾಂಪಸ್ ಲರ್ನಿಂಗ್ ಸೆಂಟರ್ ಅನ್ನೋ ಒಂದು ಕಂಪನಿ ಅಥವಾ ಒಂದು ಸಂಸ್ಥೆ ನಾವು ಅದೇ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ವಾಟ್ ವಿ ಡೂ ಅಟ್ ಹಿಪ್ಪೋ ಕ್ಯಾಂಪಸ್ ಸೆಟ್ ಅಪ್ ಸೆಂಟರ್ ಇನ್ ವಿಲೇಜಸ್ ವಿ ವರ್ಕ್ ವಿತ್ ಆಲ್ ಆಫ್ ದೆಮ್ ಫ್ರಮ್ ದ ವಿಲೇಜ್ ಔಟ್ ಕವಿತಾ Soumya, Sandhan, Manjula. Can I have a big clap for them? They are leaders of their village who have taken the responsibility of taking some very good programs which they have created for children properly. So that is what the dream is of Mahatma Gandhi and that is what hippocampus is trying to make. Okay. So, Chandan, Soumya, Kavita and Manjula. So, ನಮ್ಮ ಇಪ್ಪೋ ಕ್ಯಾಂಪಸ್ ಏರುವಂತಹ ಮಹಾತ್ಮ ಗಾಂಧಿ ಅವರ ಆಶಯ ಇದಂತೆ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ವಿದ್ಯಾವಂತರಾಗಬೇಕು ಮತ್ತೆ ಪ್ರತಿಯೊಬ್ಬರು ಕೂಡ ಲೀಡರ್ಗಳಾಗಬೇಕು ಆದ್ರೆ ಇವತ್ತಿನ ಈ ಕಾರ್ಯಕ್ರಮ ಇರ್ಬೋದು ಕಳೆದ 2 ವರ್ಷದಿಂದ ಮಾಡ್ತಾ ಬರ್ತಾ ಇರುವಂತಹ ಒಂದು ಕಾರ್ಯಕ್ರಮ ಕವಿತಾ ಚಂದನ್ ಸೌಮ್ಯ ಮತ್ತೆ ಮಂಜುಳ ಇವರು ಕೂಡ ನಿಮ್ಮ ಊರಿಗೆ ಒಂಥರ ಲೀಡರ್ ಮಾಡಿದ್ದಾರೆ ಯಾಕಂದ್ರೆ ಈ ಒಂದು ದೊಡ್ಡ ಕಾರ್ಯಕ್ರಮ ಈ ಮಟ್ಟದಲ್ಲಿ ಮಾಡಬೇಕಾದ್ರೆ ಜೊತೆಗೆ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕಲಿಸಬೇಕಾದ್ರೆ ತಮಗೆಲ್ಲ ಗೊತ್ತಿದೆ ಚಂದನ್ ಕೂಡ ಇನ್ನೂ ಒಂದು ವಿದ್ಯಾರ್ಥಿ ಓದ್ತಾ ಇದ್ದಾನೆ ಕವಿತಾ ಕೂಡ ಓದ್ತಾ ಇದ್ದಾರೆ ಮತ್ತೆ ಸೌಮ್ಯ ಕೂಡ ಜಸ್ಟ್ ಅವರು ಬಿಎ ಮುಗಿಸ್ಕೊಂಡು ಇಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಇವರು ನಿಜವಾದ ನಿಂತು ಇವತ್ತರ ಎಲ್ಲ ಬೇಕು ಅನ್ನೋದು ನಮ್ಮ ಉಮೇಶ್ ಸರ್ ಹೇಳ್ತಾ ಇರೋದು So, I will not take any more time because a lot of children have a lot of dances to do. I would like to thank all of you for coming. I would like to thank all the children, all the people from the village, from the panchayat, and I would like to thank your heroes of your village for a beautiful